ಹಲೋ ಗೈಸ್, ಟೀಮ್ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಸ್ಕ್ವಾಡ್ ಯಾವಾಗ ರಿಲೀಸ್ ಆಗುತ್ತೆ ಸರ್? ಯಾವಾಗ ರಿಲೀಸ್ ಆಗುತ್ತೆ? ನಮ್ಮ ತಂಡದಲ್ಲಿ ಯಾರ್ಯಾರು ಇರ್ತಾರೆ, ಯಾರ್ಯಾರು ಇಲ್ಲ ಅಂತ ನಿಮಗೆ ತುಂಬ ತುಂಬ ಕನ್ಫ್ಯೂಷನ್ ಇರ್ಬೋದು. ಅದಕ್ಕೆ BCCI ಕಡೆಯಿಂದ ಒಂದು ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಆ ಡೇಟಲ್ಲಿ ನಾವು ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಸ್ಕ್ವಾಡ್ನ ಅನೌನ್ಸ್ ಮಾಡ್ತೀರಿ ಅಂತ. ಯಾವ ಡೇಟಲ್ಲಿ ಅನೌನ್ಸ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಸ್ಕ್ವಾಡು? ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ನಾವು ಗೆಲ್ಲಬೇಕಂದ್ರೆ ನಮ್ಮ ಹತ್ರ ಪಕ್ಕಾ ಪ್ಲೇಯಿಂಗ್ 11 ಇರಬೇಕು. ಅದರಲ್ಲೂ ನಮ್ಮ ಸ್ಕ್ವಾಡಲ್ಲಿ ಒಳ್ಳೆ ಸ್ಟ್ರೆಂತ್ ಒಂದು ಬ್ಯಾಕ್ಗ್ರೌಂಡ್ ಪ್ಲೇಯರ್ಸ್ಗಳು ಅಥವಾ ಬೆಂಚ್ ಪ್ಲೇಯರ್ಸ್ಗಳು ಚೆನ್ನಾಗಿರಬೇಕು. ಮೇನ್ ಪ್ಲೇಯರ್ಸ್ಗಳು ನಿಮಗೆ ಗೊತ್ತಿದೆ, ಯಾವಾಗಲೇ ಒಂದು ಪ್ಲೇಯಿಂಗ್ ಒಂದು ಪ್ಲೇಯಿಂಗ್ 11ಅಲ್ಲಿ 7 ಜನ ನಿಮಗೆ ಗೊತ್ತಿದೆ ಯಾರು ಆಡ್ತಾರೆ ಅಂತ. ಇನ್ನು ಮಿಕ್ಕಿದವ್ರು ಯಾರು ನಮ್ಮ ಸ್ಕ್ವಾಡಲ್ಲಿ ಯಾರ್ಯಾರು ಇರ್ತಾರೆ ಅಂತ BCCI ಕಡೆಯಿಂದ ಒಂದು ಡೇಟ್ನ ಕೊಟ್ಟಿದ್ದಾರೆ. ನಾವು ಈ ಡೇಟಲ್ಲಿ ನಮ್ಮ ಟೀಮ್ ಇಂಡಿಯಾದ ವರ್ಲ್ಡ್ ಕಪ್ ಸ್ಕ್ವಾಡ್ ಅನೌನ್ಸ್ ಮಾಡ್ತಾ ಇದ್ದಾರೆ ಅಂತ. ಅಕ್ಟೋಬರಲ್ಲಿ ನಡೆಯುವ ವರ್ಲ್ಡ್ ಕಪ್ಗೆ ಎಲ್ಲ ತಂಡಗಳು ಕೂಡ ಅವರವರ ಸ್ಕ್ವಾಡ್ನ ಪ್ರಕಟ ಮಾಡ್ತಿದ್ದಾರೆ. ನ್ಯೂಜಿಲೆಂಡ್ ಅನೌನ್ಸ್ ಮಾಡಿದ್ದಾರೆ ಮತ್ತು ಆಸ್ಟ್ರೇಲಿಯಾ ಅನೌನ್ಸ್ ಮಾಡಿದ್ದಾರೆ. ಇದೀಗ ಇಂಡಿಯಾ ಸರದಿ ಯಾವ ಡೇಟಲ್ಲಿ ಅನೌನ್ಸ್ ಮಾಡ್ತಾರಪ್ಪ ನೋಡೋದಾದರೆ, ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಸ್ಕ್ವಾಡ್ ಬಂದು September 7 ಅಂದರೆ 4th ಟೆಸ್ಟ್ ಮ್ಯಾಚ್ ಆಗಿದ ತಕ್ಷಣನೇ ಅನೌನ್ಸ್ ಮಾಡ್ತಾರೆ ಅಂತ ಸುದ್ದಿ ಬರ್ತಾ ಇದೆ. 7 ಗಂಟೆ ವೆಯ್ಟ್ ಮಾಡಬೇಕು, ಗೊತ್ತಾಗ್ಬಿಡುತ್ತೆ. ನಾವೇನು ತಿಳ್ಕೊಂಡಿದ್ರಿ, IPL ಒಂದು ಸೆಂಟ್ರಲ್ಲಿ September 8 ಅನೌನ್ಸ್ ಮಾಡ್ತಾರೆ ಅಂತ. ಟೀಮ್ ಇಂಡಿಯಾ ಫೈನಲಿ ವರ್ಲ್ಡ್ ಕಪ್ ಸ್ಕ್ವಾಡ್ ಒಂದು ಡೇಟ್ನ ಒಂದು ಫಿಕ್ಸ್ ಮಾಡಲಾಗಿದೆ. 7 ವೆಯ್ಟ್ ಮಾಡ್ತಾರೆ, BCCI ಕಡೆಯಿಂದ ಒಂದು ಲಿಸ್ಟ್ನ ಪ್ರಿಪೇರ್ ಮಾಡ್ತಿದ್ದಾರೆ. ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಸ್ಕ್ವಾಡ್ ಯಾವ ರೀತಿ ಇರುತ್ತೆ, ಯಾರು ಕ್ಯಾಪ್ಟನ್ ಅಂತ ನಿಮಗೆ ಗೊತ್ತಿದೆ, ಯಾರು ವೈಸ್ ಕ್ಯಾಪ್ಟನ್ ಅಂತ ಕೂಡ ನಿಮಗೆ ಗೊತ್ತಿದೆ. ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಜೊತೆ ರೋಹಿತ್ ಶರ್ಮಾ ಇದ್ದೇ ಇರ್ತಾರೆ. ಆಲ್ರೌಂಡರ್ಸ್ ಯಾರು, ಬೌಲರ್ಸ್ ಯಾರು, ಬ್ಯಾಟ್ಸ್ಮನ್ಸ್ ಯಾರು, ನಮ್ಮ ಟೀಮಿನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಎಲ್ಲ ಕೂಡ ಅನಾಲಿಸಿಸ್ ಮಾಡ್ತೀನಿ. 7 ಟೀಮ್ ಬಿಟ್ ಮೇಲೆ ಅನೌನ್ಸ್ ಮಾಡ್ತೀನಿ. 4th ಟೆಸ್ಟ್ ಮ್ಯಾಚ್ ಆದಮೇಲೆ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಸ್ಕ್ವಾಡ್ ಪ್ರಕಟ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕಡೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕು ಶೇರು ಕಮೆಂಟ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಳಿಗಂಟ ಸ್ಟೇಡಿಯಂ, ಬೈ ಬಾಯ್.